ಎಂದು ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮವನ್ನ ವಿಸರ್ಜನೆ ಮಾಡಲಾಗುತ್ತದೆ. ಕೂಡಲ ಸಂಗಮ ಗೋಕರ್ಣದಲ್ಲಿ ಚಿತಾಭಸ್ಮವನ್ನ ವಿಸರ್ಜನೆ ಮಾಡಲಾಗುತ್ತದೆ. ಎಂದು ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮವನ್ನ ವಿಸರ್ಜನೆ ಮಾಡಲಾಗುತ್ತದೆ. ಕೂಡಲ ಸಂಗಮ ಹಾಗೆ ಗೋಕರ್ಣದಲ್ಲಿ ಚಿತಾಭಸ್ಮ ವಿಸರ್ಜನೆ ಕಾರ್ಯವನ್ನು ಕೂಡ ನೆರವೇರಿಸಲಿದ್ದಾರೆ. ಮೊದಲಿಗೆ ಕೂಡಲ ಸಂಗಮದಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡಲಾಗುತ್ತದೆ. ಅದಾದ ಬಳಿಕ ಸಂಜೆ ಗೋಕರ್ಣದಲ್ಲಿ ಚಿತಾಭಸ್ಮವನ್ನ ವಿಸರ್ಜನೆ ಮಾಡಲಾಗುತ್ತದೆ. ಕೆಲವೇ ಕ್ಷಣಗಳಲ್ಲಿ ಕೂಡಲ ಸಂಗಮದಲ್ಲಿ ಅಸ್ಥಿ ವಿಸರ್ಜನೆ ಕಾರ್ಯ ಕೂಡ ನೆರವೇರಲಿದೆ. ಆಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ವಿಸರ್ಜನಾ ಕಾರ್ಯ ಕೂಡ ನಡೆಯಲಿದೆ. ಅಸ್ಥಿ ವಿಸರ್ಜನೆಗೆ ಬೋಟ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಆಶ್ರಮದ ಕಿರಿಯ ಶ್ರೀ ಸೇರಿ ಜಿಲ್ಲೆಯ 40 ಶ್ರೀಗಳು ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪೊಲೀಸ್ ಎಸ್ಕಾರ್ಟ್ ಮೂಲಕ ಚಿತಾಭಸ್ಮಕ್ಕೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ವಾಹನ ಸಂಚಾರವನ್ನು ಕೂಡ ಮಾಡಲಾಗುತ್ತದೆ. ಎಸ್, ಇಂದು ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮ ವಿಸರ್ಜನಾ ಕಾರ್ಯವನ್ನು ಕೂಡ ಮಾಡಲಾಗುತ್ತದೆ. ಕೂಡಲ ಸಂಗಮ ಹಾಗೆ ಗೋಕರ್ಣದಲ್ಲಿ ಚಿತಾಭಸ್ಮ ವಿಸರ್ಜನೆ ಕಾರ್ಯವನ್ನು ಮಾಡಲಾಗುತ್ತೆ. ಮೊದಲಿಗೆ ಕೂಡಲ ಸಂಗಮದಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡಲಾಗುತ್ತೆ. ಇದಾದ ಬಳಿಕ ಸಂಜೆಯಲ್ಲಿ ಗೋಕರ್ಣದಲ್ಲಿ ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕೂಡಲ ಸಂಗಮದಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡಲಾಗುತ್ತೆ. ಆಶ್ರಮದ ಅಧ್ಯಕ್ಷ ಬಸವಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಅಸ್ಥಿ ವಿಸರ್ಜನಾ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಅಸ್ಥಿ ವಿಸರ್ಜನೆಗೆ ಬೋಟ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಆಶ್ರಮದ ಕಿರಿಯ ಶ್ರೀ ಸೇರಿ ಜಿಲ್ಲೆಯ 40 ಶ್ರೀಗಳು ಈ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಅಸ್ಥಿ ವಿಸರ್ಜನೆ ಕಾರ್ಯಕ್ಕಾಗಿ ಈಗ ಎಲ್ಲರೂ ಕೂಡ ಸಿದ್ಧತೆ ನಡೆದಿದೆ. ಇನ್ನು ಇದೇ ರೀತಿ ಕೂಡಲ ಸಂಗಮದಲ್ಲಿ ಶ್ರೀಗಳ ಅಸ್ಥಿ ವಿಸರ್ಜನೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ನೋಡೋಣ. ಜ್ಞಾನಯೋಗಿ ಶಿವೈಕ್ಯ ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ನಾನೀಗ ಕೂಡಲ ಸಂಗಮದಲ್ಲಿದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡಬಹುದು ಪೂಜ್ಯರ ಒಂದು ಚಿತಾಭಸ್ಮ ಕಾರ್ಯಕ್ರಮ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಬೆಳಗಿನಿಂದಲೇ ಒಂದು ಶ್ರೀಗಳ ಒಂದು ನೇತೃತ್ವದಲ್ಲಿ ಪೂಜಾ ಕೈಕರ್ಯಗಳು ನಡೀತಿರ್ತಕ್ಕಂಥದ್ದು. ಈಗ ನಾನು ಏನು ಮೂರು ನದಿಗಳ ಸಂಗಮ ಸ್ಥಳವಾಗಿರ್ತಕ್ಕಂಥ ಒಂದು ಕೂಡಲ ಸಂಗಮದಲ್ಲಿದ್ದೀನಿ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಶ್ರೀಗಳ ಒಂದು ಚಿತಾಭಸ್ಮವನ್ನು ಅಸ್ಥಿಯನ್ನು ಕೊಂಡೊಯ್ಯತಕ್ಕಂಥ ಒಂದು ಏನು ಬೋಟು ಕೂಡ ಒಂದು ಅಲಂಕಾರಗೊಂಡು ಸಿದ್ಧವಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಪುರದಿಂದ ಒಂದು ಚಿತಾಭಸ್ಮವನ್ನು ತೆಗೆದುಕೊಂಡು ಯೋಗಾಶ್ರಮದ ಪೂಜ್ಯರಾದ ಬಸವಲಿಂಗ ಶ್ರೀಗಳು ಈ ಒಂದು ಕೂಡಲ ಸಂಗಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು. ಬೋಟು ಕೂಡ ಒಂದು ರೆಡಿ ಆಗಿರ್ತಕ್ಕಂಥದ್ದು. ಬೋಟಿನಲ್ಲಿ ಶ್ರೀಗಳ ಒಂದು ಚಿತಾಭಸ್ಮವನ್ನು ನದಿಯ ಒಂದು ನಡುಗಡೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಇಲ್ಲಿ ಎಲ್ಲ ರೀತಿಯಾದ ಒಂದು ವ್ಯವಸ್ಥೆಯನ್ನು ಬಾಗಲಕೋಟೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಭಕ್ತರು ಕೂಡ ಒಂದು ಶ್ರೀಗಳ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಿರತಕ್ಕಂಥದ್ದು. ಮತ್ತು ಅದೇ ರೀತಿ ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಈ ಒಂದು ಕೂಡಲ ಸಂಗಮದಲ್ಲಿ ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮ ನೆರವೇರಲಿದ್ದು, ತದನಂತರ ಇಲ್ಲಿಂದ ನೇರವಾಗಿ ಏನು ಗೋಕರ್ಣದಲ್ಲಿಯೂ ಕೂಡ ಇಂದು ಸಂಜೆ 5 ಗಂಟೆ ಹೊತ್ತಿಗೆ ಅಲ್ಲಿ ಕೂಡ ಒಂದು ಪೂಜ್ಯರ ಒಂದು ಚಿತಾಭಸ್ಮ ವಿಸರ್ಜನಾ ಕಾರ್ಯಕ್ರಮಕ್ಕೆ ಅಲ್ಲಿ ಕೂಡ ಒಂದು ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಬಾಗಲಕೋಟೆಯ ಕೂಡಲ ಸಂಗಮದಿಂದ ನಿಜಗುಣ ಮಠಪತಿ ಪವರ್ ಟಿವಿ. ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.